ಏನಾದ್ರೂ ಮಾನ ಮರ್ಯಾದೆ ಇದೆಯಂತೆ. ಆಪರೇಷನ್ ಕಮಲ ಮಾಡಿ ದುಡ್ಡು ಕೊಟ್ಟು 25 ಕೋಟಿ ಕೊಟ್ಟು 25 ಕೋಟಿ ಎಲೆಕ್ಷನ್ ಖರ್ಚು ಮಾಡಿದವರು ಎಲ್ಲಿಂದ ಬಂತು ಅವ್ರ ದುಡ್ಡು? ಅದು ಆ ದುಡ್ಡು ಎಲ್ಲಿಂದ ಬಂತಪ್ಪ ಅವ್ರಿಗೆ? ಅದನ್ನ ಹೇಳಬೇಕಲ್ಲ. ಈಗ ಅವರು ಇವತ್ತು ಕರ್ನಾಟಕ ರಾಜ್ಯನ ಆರ್ಥಿಕವಾಗೆಲ್ಲ ದಿವಾಳಿ ಮಾಡಿದಾರಲ್ಲ, ಇದು ಯಾರು ಜವಾಬ್ದಾರಿ? 5 ವರ್ಷದಿಂದ 1 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಲ್ಲ. ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಇವತ್ತು ವಿದ್ಯುತ್ ತೊಂದರೆ ಆಗಿದ್ರೆ, ಬರಗಾಲದಲ್ಲಿ ಬರ ಬಂದಿದೆ, ಇವತ್ತೇನಾದ್ರು ವಿದ್ಯುತ್ತಿನ ತೊಂದರೆ ಆಗಿದ್ರೆ ಅದಕ್ಕೆ ಅವರೇ ಕಾರಣ. ಯಾರು ರೆಸ್ಪಾನ್ಸಿಬಲ್? 1 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಿಲ್ಲ ಅವರು 5 ವರ್ಷದಲ್ಲಿ. ನಾವು 16,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡೋದು, ಸೌರ ವಿದ್ಯುತ್ ಇರೋ ನಾವೇ ಮಾಡಿದ್ವಿ. ಕಾಂಗ್ರೆಸ್ BJP ಅವರಿಗೆ ಕಾಂಗ್ರೆಸ್ ಬಗ್ಗೆ ಮಾತಾಡೋಕ್ಕೆ ಯಾವುದೇ ನೈತಿಕತೆ ಇಲ್ಲ. ಏನು ಮಾಡಿದ್ದಾರೆ ಅಂತ ಹೇಳ್ತಾರೆ? ವಾಟ್ ಇಸ್ ದಟ್ ದೇ ಹ್ಯಾವ್ ಡನ್? 3 ವರ್ಷ ತಿಂಗಳು ಇದ್ರು, ಏನು ಮಾಡಿದ್ದಾರೆ ಹೇಳಿ? ಸಾಲ ಮಾಡಿ ಹೋಗಿ ಆರ್ಥಿಕವಾಗಿ ದಿವಾಳಿ ಮಾಡೋದ್ರು, ದುಡ್ಡು ಇಲ್ಲದೆ ಹೋದರೂ ಕೂಡ ಕೆಲಸ ಎಲ್ಲ ಮಂಜೂರು ಮಾಡಿ ಟೆಂಡರ್ ಕರೆದು ಪೆಂಡಿಂಗ್ ಬಿಲ್ಸ್ ಎಲ್ಲ ಇಟ್ಬಿಟ್ಟು ಅಬೌಟ್ 30,000 crores ಪೆಂಡಿಂಗ್ ಬಿಲ್ಸ್ ಇದಾವೆ. ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್?